ಈಗಾಗಲೇ ನಮ್ಮ ಧಾರವಾಡ ಜಿಲ್ಲೆಯಲ್ಲೇ ಇದ್ದಂತ ಎಲ್ಲ ನಾಯಕರು, ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರು, ನಮ್ಮ ಸಲೀಂ ಅಹಮದ್ ಸಾಹೇಬ್ರು ಮತ್ತು ಪ್ರಸಾದ್ ಅಬ್ಬಾಯ್ ಸಾಹೇಬ್ರು, ಇನ್ನೇಶ್ ಕುಂಡ್ರೆ ಸಾಹೇಬ್ರು ಮತ್ತು ಇಂಡಸ್ ಗಿರಿ ಅವರು, ಜಿಲ್ಲಾ ಅಧ್ಯಕ್ಷರು ಎಲ್ಲರ ಒಂದು ಸಮ್ಮುಖದಲ್ಲಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಈಗ ಇದು ಮುಗಿಸ್ಕೊಂಡು ಈಗ ಶಿವಾಜಿ ಮೂರ್ತಿಯಿಂದ ನಮ್ಮ ಕಾರ್ಯಕರ್ತರೊಂದಿಗೆ ಅಷ್ಟೂರು ನಾಯಕರು ಮತ್ತು ಕಾರ್ಯಕರ್ತರೊಂದಿಗೆ ಅಷ್ಟೂರು ಒಂದು ಸಮ್ಮುಖದಲ್ಲಿ ಒಂದು ಪ್ರೊಸೆಷನ್ ಮೂಲಕ DC ಆಫೀಸಿಗೆ ಬಂದು ಇನ್ನೊಂದು ಅರ್ಜಿಯನ್ನು ಕೂಡ ನಾಮಪತ್ರವನ್ನು ಸಲ್ಲಿಸ್ತೀವಿ. ಈಗಾಗಲೇ ಅದ್ರ ಬಗ್ಗೆ ಕ್ಲಿಯರೆನ್ಸು ನಮ್ಮ KPCC ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರು ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಾಯಕರು ಬಹಳ ಹುಮ್ಮಸ್ಸು ತಂದಿದ್ದಾರೆ. ಅದಕ್ಕಿಂತ ಜಾಸ್ತಿ ಈ ಒಂದು ಕ್ಷೇತ್ರದ ಜನರು ಬದಲಾವಣೆ ಅಪೇಕ್ಷೆ ಪಟ್ಟಿದ್ದಾರೆ. 100% ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಈ ಕ್ಷೇತ್ರದಲ್ಲಿ ಹಾರಿಸ್ತೀವಿ. ಸರ್, ಲೀಡು ಜನರ ತೀರ್ಮಾನ ಮಾಡ್ತಾರೆ, ಗೆಲುವು ಮಾತ್ರ ಖಚಿತ ನಮ್ದು. ಸರ್, ಈಗ ಅಪೋಸಿಟ್ ಅವ್ರು ಏನ್ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ ಕ್ಷೇತ್ರ ಜನರು ಯಾವ ರೀತಿ ನಿರ್ಧಾರ ತಗೊಂಡು ಈ ಸಲ ನಮ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರ ಅನ್ನೋದು ಒಂದು ಇಂಪಾರ್ಟೆಂಟ್. ಸರ್, ಅವರೊಬ್ರು ಹಿರಿಯ ಸ್ವಾಮಿಗಳು, ನಡೆದಾಡುವಂತ ದೇವರು, ಅವ್ರಿಗೂ ಕೂಡ ನಾವು ನಡ್ಕೊಂಡು ಬರ್ತಿದ್ದು ಬಹಳ ವರ್ಷದಿಂದ. ಅದ್ರ ಬಗ್ಗೆ ನಾ ಜಾಸ್ತಿ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ, ನಾ ಸಣ್ಣ ಆಗ್ತೀನಿ ಅಂತ ಸಂದರ್ಭ. ಆದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದ್ದಂತ ಲಾಡ್ ಸಾಹೇಬ್ರು, ಪ್ರಸಾದ್ ಅಬ್ಬಾಯ್ ಸಾಹೇಬ್ರು, ಎನ್ಎಸ್ ಕೊಂಡ್ರೆಡ್ಡಿ ಅವರು, ವಿನಯ್ ಕುಲಕರ್ಣಿ ಅವರು, ಇವರೆಲ್ಲರೂ ಒಂದು ಶಕ್ತಿ ನನ್ನ ಬೆನ್ನೆಲುಬಾಗಿ ನಿಂತಿದೆ. ಅದೇ ರೀತಿ ಈ ಒಂದು ಜಿಲ್ಲೆಗೆ ಇವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಒಂದು ಅಪಾರವಾದಂತ ಸೇವೆಯನ್ನಿದೆ ಈ ಕ್ಷೇತ್ರದಲ್ಲಿ, ಅಪಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಶಕ್ತಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಶಕ್ತಿ ಆ ಒಂದು BJP ಅಭ್ಯರ್ಥಿಯ ಮುಂದೆ ಏನು ಹತ್ತೋದಿಲ್ಲ ಅಂತ ಈ ಸಂದರ್ಭದಲ್ಲಿ.